ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ವಲ್ಪ ತಡ ಆಗಲಿಕ್ಕೆ ಕ್ಷಮೆ ಇರಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ, ಹಿರಿಯರಿಗೆ. ಇಲ್ಲಿ ಬಂದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ಖುಷಿನೂ ಇದೆ, ಬೇಜಾರು ಇದೆ. ಖುಷಿ ಏನಕ್ಕಂದ್ರೆ ಒಂದು ಸಿನಿಮಾ ಮುಗ್ದಿದೆ ಅಂತ, ಆದರೆ ಬೇಜಾರು ಏನಕ್ಕಂದ್ರೆ ಮತ್ತೆ ನಾಳೆಯಿಂದ ಇವ್ರು ಯಾರು ನಂಗೆ ಸಿಗಲ್ಲ ಅಂತ. ಬಟ್ ಒಂಥರ ತುಂಬ ಖುಷಿಯಾಗಿತ್ತು ಈ ಜರ್ನಿ, ತುಂಬ ಇಮೋಷ್ನಲ್ ಆಗಿತ್ತು ಈ ಜರ್ನಿ. ಟೆನ್ಷನ್ ಇತ್ತು, ಎಲ್ಲ ಇತ್ತು. ಆ್ಯಂಡ್ ಒಂದು ಕುಟುಂಬದ ಥರ ಈ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀವಿ. ಅಂಥ ಮಂದಿ ಥರ ಇದ್ದು ನಗಾಡಿಕೊಂಡು ನೈಟೆಲ್ಲ ಮಲಗಿದೆ, ತುಂಬ ತುಂಬ ಆಗಿದೆ. ಆ್ಯಂಡ್ ಇಟ್ಸ್ ಬೀನ್ ಅ ವೆರಿ ವೆರಿ ಬ್ಯೂಟಿಫುಲ್ ಜರ್ನಿ. ಈ ಸಿನಿಮಾನೂ ತುಂಬ ಸ್ಪೆಷಲ್ ನಮಗೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅಪ್ಪ ಮಗ ಬಾಂಧವ್ಯದ ಬಗ್ಗೆ ಈ ಸಿನಿಮಾ ಇರೋದು. ಸೊ ನಿಮ್ಮ ನಮ್ಮಪ್ಪನ ಜೊತೆ ಬಾಂಧವ್ಯ ಹೆಂಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರೋದು. ಸೊ ರಘು ಸರ್ ಜೊತೆ ನನಗೆ ನಿಜವಾಗ್ಲೂ ಮನೆ ಬಿಟ್ಟರೆ ನನಗೆ ಇವರು ನಿಜವಾಗ್ಲೂ ತಂದೆ ಥರ ಇದ್ರು. ಸತ್ಯದಲ್ಲಿ ಇವರಿಂದ ಸಾಕಷ್ಟು ಕಲ್ತಿದ್ದೀನಿ. ನಾನೇನು ಹೇಳೋದು, ನಾನು ತುಂಬ ಚಿಕ್ಕವನು ಇವ್ರ ಬಗ್ಗೆ ಮಾತಾಡೋಕ್ಕೆ. ಬಟ್ ಒಂದು ಇನ್ಸ್ಟಿಟ್ಯೂಷನ್ ಥರ ಇತ್ತು ನನಗೆ. ಇವತ್ತು ನಾನು ಕ್ಯಾರವನ್ಗೆ ಹೋಗ್ತಾ ಇರಲಿಲ್ಲ, ನಾನು ಶಾರ್ಟ್ ಮುಗಿಸ್ಕೊಂಡು ಬಂದರೆ ನಾನು ರಘು ಸರ್ ಆ್ಯಕ್ಟ್ ಮಾಡಿದ್ರೆ ಅಲ್ಲೇ ಕೂತ್ಕೊಂಡು ಮನೋಟ ನೋಡ್ಕೊಂಡು ರಘು ಸರ್ನ ಕುತ್ಕೊಂಡು ನೋಡ್ತಾರೆ. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ರವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಖುಷಿಯವ್ರ ಬಗ್ಗೆ ಏನು ಹೇಳಿ, ಖುಷಿಯವ್ರ ಬಗ್ಗೆ ಖುಷಿ ಖುಷಿಯಾಗಿ ಸಿನಿಮಾ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇಟ್ಸ್ ಇಸ್ ಅ ಗ್ರೇಟ್ ಆ್ಯಕ್ಟ್ರೆಸ್, ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ತುಂಬ ಎಂಜಾಯ್ ಮಾಡಿದ್ದೀವಿ. ನಮ್ಮ ಡ್ಯಾನ್ಸ್ ರಿಹರ್ಸಲ್ಸ್ ಅಂತೂ ನಮ್ಮಿಬ್ಬರಿಗೆ ತುಂಬ ಎಂಡ್ ಆಗಿದ್ದಾರೆ. ಧನು ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಖುಷಿಯವ್ರ ಜೊತೆನು. ನಮ್ಮ ಸಾಕಷ್ಟು ಜನ ಕಲಾವಿದರಿದ್ದಾರೆ ಇದರಲ್ಲಿ, ಹಿರಿಯರು. ನಮ್ಮ ತಬ್ಲಾನಾಣಿ ಸರ್ ಇದ್ದಾರೆ, ಹಿರಿಯವರಿದ್ದಾರೆ, ಸುಚೇಂದ್ರ ಪ್ರಸಾದ್ ಸರ್ ಇದ್ದಾರೆ, ಸುಧಾಮ ಇದ್ದಾರೆ, ಸುಧಾ ಬಲ್ವಾಡಿ ಅವರಿದ್ದಾರೆ. ಸೊ ಒಂದೊಳ್ಳೆ ಸ್ಟಾರ್ ಕಾಸ್ಟ್, ಒಂದೊಳ್ಳೆ ಕತೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಅದಕ್ಕೆ ಥ್ಯಾಂಕ್ ಯು ಟು ಡೈರೆಕ್ಟರ್ ಶ್ರೀಕಾಂತ್ ಅವ್ರಿಗೆ. ನಿಜವಾಗ್ಲೂ ನಾವಿಬ್ಬರು ಅಣ್ಣ ತಮ್ಮಂದಿರ ಥರನೇ ಇದ್ದೀವಿ. ಜಗಳ ಆಗಿರ್ಬೋದು, ಖುಷಿ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಸ್ಟ್ರೇಟ್ ಫಾರ್ವರ್ಡ್ ಮನುಷ್ಯ. ಸ್ಟ್ರೇಟ್ ಫಾರ್ವರ್ಡ್ ಹಿಂಗೆ ಸಿನಿಮಾ ತೆಗ್ದಿದ್ದಾರೆ, ಏನು ಹೇಳಿದ್ರು ಹಂಗೆ ಸಿನಿಮಾ ತೆಗ್ದಿದ್ದಾರೆ. ಆ್ಯಂಡ್ ನಾನು ಒಬ್ಬ ಆ್ಯಕ್ಟರಾಗಿ ನಾನು ಬೆಳೆದೇನಂದರೆ ಈ ಸಿನಿಮಾಲಿ ನೀವದು ನೋಡಿದ್ರೆ, ನೀವದು ನೋಟಿಸ್ ಮಾಡಿದ್ರೆ ಎಲ್ಲ ಕ್ರೆಡಿಟ್ ಶ್ರೀಕಾಂತ್ ಅವ್ರಿಗೆ ಹೋಗೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ. ಪ್ರತಿಯೊಂದು ಚಿಕ್ಕ ವಿಷಯನೂ ಎಷ್ಟು ಚೆನ್ನಾಗಿ ಹಿಡಿತಾರೆ ಅಂದರೆ ಆ ಕ್ವಾಲಿಟಿ ಸಖತ್ ಇಷ್ಟ ಆಯಿತು ನನಗೆ. ಸರ್ ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕೃಷ್ಣಣ್ಣ, ಥ್ಯಾಂಕ್ ಯು ಕೃಷ್ಣಣ್ಣ. ಯಾರೋ ಮುಂಚೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರೋ ಹೇಳ್ತಾರೆ, ಏನೋ ಸ್ವಲ್ಪ ಫುಟೇಜ್ ನೋಡಿದ್ರು ನಮ್ಮ ಸಿನಿಮಾದು, ನಮಗೆ ಯಾರು ಕೆಲಸ ಬಂದರೂ ಇಲ್ಲ ಅಂದ್ರೂ ಕೃಷ್ಣಣ್ಣ ಮಾತ್ರ ಬಿಸಿ ಆಗ್ತಾರೆ ಅಂತ. ಕ್ಯಾಮ್ರಾ ವರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಕೃಷ್ಣಣ್ಣ. ಹರಿ ಸರ್ ಬಗ್ಗೆ ನಾನು ಏನು ಹೇಳಿದ್ದೆ, ಅವರು ಇವಾಗ ಇವ್ರ ಕೆಲಸ ಶುರುವಾಗೈತೆ, ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ ಈಗ, ಹರಿ ಸರ್ ಕೆಲಸ ಶುರುವಾಗೈತೆ. ಧನು ಮಾಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಧನು ಮಾಸ್ಟರ್ ನನಗೆ ಈ ಸಿನಿಮಾಲಿ ತುಂಬ ಬೇರೆ ಥರ ಡ್ಯಾನ್ಸ್ ಮಾಡಿಸಿದ್ದಾರೆ, ತುಂಬ ಬೇರೆ ಫೀಲ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡಿದಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಸಾಂಗ್ಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸ್ರು ಅವ್ರ ಬಗ್ಗೆ ಮಾತಾಡಬೇಕು. ಎಲ್ಲ ಸಾಂಗ್ಗಳೂ ಬೇರೆ ಬೇರೆ ಜಾನರ್ ಆ್ಯಂಡ್ ಬೇರೆ ಬೇರೆ ಫೀಲಲ್ಲಿ ಕೊಟ್ಟಿದ್ದಾರೆ ಸಾಂಗ್ಸು. ಆ್ಯಂಡ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ಅಷ್ಟೇ, ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ. ಅರುಣ, ಆಕಾಶ ಎಲ್ಲರೂ, ಅದು ಅನು, ಎಲ್ಲ ಫುಲ್ ಟೀಮ್, ಥ್ಯಾಂಕ್ ಯು ವೆರಿ ಮಚ್. ಪುರಾತನ ಫಿಲಮ್ಸ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಾನು ಲಾಸ್ಟ್ ಟೈಮು ಹೇಳಿದೆ, ಈ ಟೈಮು ಹೇಳ್ತೀನಿ, ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೀರೋ ಎಂಟ್ರಿ ಕೊಡೋದು ಇಲ್ಲ ಡೈರೆಕ್ಟರ್ ಎಂಟ್ರಿ ಕೊಡೋ ಬದಲು, ಈ ಸತಿ ನಮ್ಮ ತಂಡದಿಂದ ನಾವು ಒಬ್ಬ ಪ್ರೊಡ್ಯೂಸರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈಗ ಕನ್ನಡ ಇಂಡಸ್ಟ್ರಿಗೆ. ನಿಜವಾಗ್ಲೂ ಇಂಥ ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು, ಇಂಥ ಪಾಸಿಟಿವ್ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು. ಸೊ ಹರಿಯವರೇ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ರು ವಿ ಆಲ್ ಆಫ್ ಅಸ್ ವಿ ಲವ್ ಯು, ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಆ್ಯಂಡ್ ಯಾ, ಮತ್ತೆ ಯಾರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ. ಆಮೇಲೆ ನಮ್ಮ ಇಡೀ ತಂಡಕ್ಕೆ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆಯಲ್ಲಿ. ನಮ್ಮ ಲವ್ ಆಲ್ ಆಫ್ ಯು, ಥ್ಯಾಂಕ್ ಯು. ಮತ್ತೆ ಸೆಪ್ಟೆಂಬರ್ ಅಲ್ಲಿ ರಿಲೀಸ್ ಬಗ್ಗೆ ಎಲ್ಲ ಮತ್ತೆ ಬೀಟ್ ಮಾಡೋಣ. ಅಷ್ಟು ಹೇಳಕ್ಕೆ ಬರ್ತೀನಿ. ತುಂಬ ಎಲ್ರಿಗೂ ನಮಸ್ಕಾರ. ಸನ್ ಆಫ್ ಮುತ್ತಣ್ಣ, ನಮ್ಮ ಡೈರೆಕ್ಟ್ ಹೇಳ್ದಂಗೆ ಒಂದು 50 ದಿನ ಜರ್ನಿ ಮಾಡಿದ್ದೀವಿ. ಒಂದು 15 ದಿವಸ ನಮ್ಮ ಎಡಿಟ್ ಹೇಳ್ದಂಗೆ ಒಂದು 15 ದಿವಸ ಕಾಶಿಗೆ ಜರ್ನಿ ಮಾಡಿದ್ವಿ.
ನಮ್ಮ ಎಡಿಟರ್ ತಾಟದು. ಹಾಗಾಗಿ ಪುರಾತನ ಫಿಲಿಮ್ಸ್ ಇದು ಒಂದು ನನಗೆ ಒಂದು ಬಹಳ ಖುಷಿಯಾದ ವಿಚಾರ ಏನಂತಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರ್ ನಮ್ಮ ಶ್ರೀಕಾಂತ್ ಅವರು. ನಮ್ಮ ಅಂದರೆ ಈ ಥರದ್ದೊಂದು ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯೆಂಟೆಡ್ ಆಗಿ ಇದ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನನಗೆ ಸುಮಾರು ಕಡೆ ನನಗೆ ಸಿದ್ಧಲಿಂಗಯ್ಯವರು ಮನುಷ್ಯ 3 ಅಡಿ ಎಗರಿದ್ರೆ 6-7 ಅಡಿ ಎಗರ್ಬಿಡ್ತಾರೆ. 3 ಅಡಿ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ, ಎಗರಲ್ಲೇ ಸರಿಯಾಗಿ 8 ಅಡಿ ಎಗರ್ಬಿಡ್ತಾರೆ ಮನುಷ್ಯ. ನನಗೆ ನಾನು ಸಿದ್ಧಲಿಂಗಯ್ಯವ್ರು ಯಾವಾಗೊಂದ್ಸರಿ ಮೀಟ್ ಮಾಡಿದಂಗೆ ಮಾತಾಡೋದು ಸುಮ್ಮನೆ ಹಿಂಗೆ ಇರ್ತಾರೆ, ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ. ಹಂಗೆ ಶ್ರೀಕಾಂತ್ ಒಬ್ಬ ಒಂದು ಭರವಸೆ ಮತ್ತು ಬೇರೆ ಥರದೊಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಅದಕ್ಕೆ ನನಗೆ ಬಹಳ ಖುಷಿ. ಆಮೇಲೆ ಇದು ಅವರು ಮೊದಲನೇ ಸಿನಿಮಾ, ಸಾಕ ಸಿನಿಮಾ ಕೆಲಸ ಮಾಡಿದ್ದಾರೆ. ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊತ್ಕೊಂಡು ಎಲ್ಲನ ಹಾಕಿ ಯಾರನ್ನೂ ಬಿಡದೆ ಎಲ್ಲರ ಹತ್ರನು ಕ್ಯಾಮ್ರಾಮನ್ನು ಆ ಕೃಷ್ಣನ ಜೊತೆ ಅಂತೂ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು. ಅವ್ರಂತರ ಲವ್ ಮಾಡೋರು, ಇವ್ರಂತರ ಲವ್ ಮಾಡೋರು, ಆಮೇಲೆ ಇಬ್ಬರು ಲವ್ ಮಾಡ್ಕೊಂಡು ಬಂದು ಸರ್ ಒನ್ ಮೋರ್ ಅನ್ನೋರು. ಯಾಕೆ ಒನ್ ಮೋರ್ ಅಂತಂದ್ರೆ ಜಿಲ್ಲೆಯವರು ಹೆಂಗ್ರೆ ಬಿಡೋರು ಅಲ್ಲಿ ವರ್ಷ ಇಲ್ಲ ಅಲ್ಲಿ ನೀವು ಗೈತಿ ಅಂದ್ಬಿಟ್ಟು ತಿರುಗಿ ಹೊರಗಡೆ ಎಲ್ಲ ಒಟ್ಟಿಸ್ಕೊಂಡು ಹೋಗ್ಬಿಡೋರು, ತಿರುಗಿ ವಾಪಸ್ ಬಂದು ಮಾಡೋರು, ಈ ಥರದ ಅವರಿಬ್ಬರಲ್ಲೆಲ್ಲ ಚೆನ್ನಾಗಿ ಮಾಡೋರು. ಇನ್ನೊಂದು ಭಾಳ ಖುಷಿ ವಿಚಾರ ಅಂತಂದ್ರೆ ನನ್ನ ಪ್ರಣಾಮ್ ಬಗ್ಗೆ ಹೇಳ್ಬೇಕು. ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೇವಸರ ಬಗ್ಗೆ ನಮ್ಗೆ ಎಲ್ಲರಿಗೂ ಡೈನಮಿಕ್ ಗೊತ್ತು. ಅವ್ರು ಯಾವ ಥರ ಸಿನಿಮಾ ಮಾಡಿದ್ರು, ಈ ಕಲಾವಿದರು ಆದರು, ಏನೇನು ಇಲ್ಲಿಗೆ ಬಂದರು, ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗಿ ಬಂದರು. ನಮಗೆ ಆ ಥರದಲ್ಲಿ ಪ್ರಣಾಮ ನಮಗೆ ಕನ್ನಡಕ್ಕೆ ಅದ್ಭುತವಾದ ಡ್ಯಾನ್ಸರ್, ಫೈಟ್ರು, ಆ್ಯಕ್ಟ್ರು, ಆಮೇಲೆ ಮುಂದೆ ಮೋಸ್ಟ್ಲಿ ಪ್ರಣಾಮ್ಗೋಸ್ಕರನೇ ಕತೆ ಮಾಡ್ಬೋದು. ಆ ಥರದ್ದು ಪೊಟೆನ್ಷಿಯಲ್ ಇರುವಂಥ ನಟ ಪ್ರಣಾಮ್ ನಿಜವಾಗ್ಲು. ಯಾಕಂದರೆ ಒಂಥರ ಅಪ್ಪನ ಕಣ್ಣುಗಳು ಯಾವಾಗ ಕಣ್ಣಲ್ಲಿ ಕಾಣ್ತಾನೆ ಇರೋದು ದೇವಸ್ಥಾನ ಅದು. ಆ ಥರದಲ್ಲಿ ಬಹಳ ಖುಷಿಯಿಂದ ಖುಷಿ ಅಂತಲೇ ಪಕ್ಕದಲ್ಲಿ ಬಂದವು ಖುಷಿ. ನಮಗೆ ಭಾರತಿ ಮೇಡಮ್ದು ತಾನು ತಂದ ಅದು ಜ್ಞಾಪ ಆಗುತ್ತೀನಿ. ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀಯ ನೀನು ನಿಜವಾಗ್ಲು ಬಂಗಾರದ ಮನುಷ್ಯದಲ್ಲಿ ಮಾ ಭಾರತಿ ಮೇಡಮ್ ಅಷ್ಟೊಂದು ಆ್ಯಕ್ಟಿವ್ ಆಗಿರ್ತೀರ. ಎಲ್ಲ ಒಂಥರ ಎಲ್ಲ ಕನ್ನಡಿಗರು, ಸುಂದರಿ, ಒಳ್ಳೆ ಅಭಿನೇತ್ರಿ, ಎಲ್ಲ ಭಗವಂತನವರ ನಮ್ಮ ಕನ್ನಡ ಚಿತ್ರಕ್ಕೆ ಪುಣ್ಯ ನಿಜವಾಗ್ಲು. ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಅವರು, ನಮ್ಮ ಪ್ರೊಡ್ಯೂಸರು ಇವರು ಕುಳಿದವರೇ ಅವ್ರು ಸಿಕ್ಕಾಪಟ್ಟೆ ತಪ್ಪಿದವರು ನಮ್ಮ ಪ್ರೊಡ್ಯೂಸರು. ಅಯ್ಯೋ ಅವರೇನು ಕಾಣಲ್ಲ ಅವರು, ಮತ್ತೆ ಅವ್ರು ಯಾವ್ದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದೀವಿ. ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಟೂರ್ನವರವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ, ತುಂಬ ದೊಡ್ಡ ದೊಡ್ಡ ಸಾಂಗ್ ಅವ್ರು ಮೋಸ್ಟ್ಲಿ ನಮಗೆ ನಮ್ದು 2-3 ವರ್ಷದಲ್ಲಿ 1,000 ಕೋಟಿ ಸಿನಿಮಾ ಮಾಡಿಬಿಡ್ತಾರೆ, ಅಷ್ಟು ಆಸೆ ಇದೆ ಅವ್ರಿಗೆ. ಹರಿಯವರೇ ನಿಜವಾಗ್ಲೂ ನೀವು ಮಾಡ್ತೀರ ನಮ್ಗೆ ಗೊತ್ತು, ನಿಮ್ಮ ಆಸೆ ಅಷ್ಟು ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರ. ನೀವು ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ, ಅಂದರೆ ಸಂಬಂಧಗಳ ಬಗ್ಗೆ ಆಗ್ಬೋದು, ಬೇರೆ ಥರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ, ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿರಲ್ಲ, ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ, ಯಾವುದು ಸತ್ಯವಾದ್ದು, ಯಾವುದು ಶುದ್ಧವಾದ್ದು, ಯಾರು ಅಂದರೆ ನಮಗೆ ಹೊತ್ತಿಗಾದವನೇ ನೆಂಟ ಅಂತ ಒಂದು ಮಾತು ನಮ್ಮ ಜನಪದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಹೊತ್ತು ಯಾರಾಗ್ತಾನೋ ಅವನೇ ನೆಂಟ ಅಂತ, ಅದು ಈ ಇದು ತಿರುಳು ಅಲ್ಲಿರ್ತದೆ. ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು, ಅಪ್ಪ ಅಮ್ಮ, ನೆಂಟರು, ಬಂಧುಗಳು, ಬಾಂಧ ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಅವರೇ. ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಾಸ್ತರು. ನೆನ್ನೆ ಮನೆ ಸಾಕಷ್ಟು ಆಗ ನಮ್ಮ ಹೆಂಡ್ಬಿಟ್ರು, ಹೆಂಡು ಎಲ್ಲ ಮಂಡಿ, ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಬಿಟ್ಟು ಆಯುರ್ವೇದಿಕ್ ಅಡ್ರೆಸ್ಸು ಕೊಟ್ಟರು. ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಳ್ಳಿ ಸರ್, ನನ್ನ ಫ್ರೆಂಡೇ ಸರ್ ಹೇಳಿದ್ದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ. ಅಲ್ಲಿ ಹೋಗಿ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಹರಿಯವರು ಮತ್ತು ನಮ್ಮ ಶ್ರೀಕಾಂತ್ ಅವರು. ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ಒಂದು ಸಹಾನುಭೂತಿ, ಅದಕ್ಕೊಂದು ಇದಕ್ಕೊಂದು ಸಪೋರ್ಟು, ಈ ಥರದೊಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನು ಒಟ್ಟಿಗೆ ಮಾಡಿದಂಥವ್ರು ಶ್ರೀಕಾಂತ್ ಅವರು ಇರಲಿ. ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಪುರಾತನ ಫಿಲಿಮ್ಸು ನಿಜವಾಗಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಹರಿಯವ್ರಿಗೆ ಆ ಭಗವಂತ ಬಂಡೆ ಮಹಾಕಾಳಮ್ಮ ದೇವಸ್ಥಾನದ ಮುಂದೆ ತಾಯೇ ಮಹಾಕಾಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಸಾವಿರಾರು ಫಿಲಿಮ್ಗಳು ಮಾಡೋಂಗಾಗಲಮ್ಮ ತಾಯಿ,
ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಮ್ಮ. ಸ್ವಲ್ಪ ಸ್ವಲ್ಪ ಸಿಕ್ಕಾಪಟ್ಟೆ ಸಂಕಟದಲ್ಲಿದೆ, ಎಲ್ಲ ಪರಿಹಾರ ಮಾಡ್ಬಿಡ್ತಾ ತಾಯಿ, ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ ಹಂಗೆ ಮಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ 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 ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಫಸ್ಟ್ಲಿ ನಾವೆಲ್ಲರೂ ನಿಮಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ತುಂಬ ಹೊತ್ತು ಕಾಯಿಸಿದ್ದೀವಿ ಇದನ್ನ, ಒಂದು ಲಾಸ್ಟ್ ಶಾರ್ಟ್ ತೆಗಿಬೇಕಿತ್ತು ಅದಕ್ಕೆ. ವಿ ಆರ್ ಸೋ ಸಾರಿ. ಪುರಾತನ ಫಿಲ್ಮ್ಸ್ ಅಂದರೆ ಯೂಶ್ವಲಿ ಕುಂಬಳಕಾಯಿ ದಿನ ನಾರ್ಮಲಾಗಿ ನಾವು ಶೂಟ್ ಮುಗಿಸಿ ಲಾಸ್ಟಲ್ಲಿ ದೃಷ್ಟಿ ತೆಗೆದು ಕುಂಬಳಕಾಯಿ ಹೊಡೆಯೋದು ಈ ಥರ ನೋಡಿದ್ದೀವಿ. ಬಟ್ ಇಲ್ಲಿ ಎಷ್ಟು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಪುರಾತನ ಫಿಲ್ಮ್ಸ್ ಮತ್ತು ನಮ್ಮ ಹರಿ ಸರ್. ಅಂದರೆ ಇವಾಗಲೇ ಅಲ್ಲ, ಯಾವಾಗ ಇಡೀ 49 days ಏನು ಶೂಟ್ ಮಾಡಿದ್ದೀವಿ, ಆ 49 days ಇದೇ ಥರ ಅದ್ಧೂರಿಯಾಗೆ ನಮ್ಗೆ ಏನು ಕೊರತೆ ಇಲ್ದಿರಂಗೆ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಹರಿ ಸರ್. ಫಸ್ಟ್ ಟೈಮ್ ಪ್ರೊಡಕ್ಷನ್ ಥರ ಖಂಡಿತ ಕಾಣಲಿಲ್ಲ, ಯಾಕಂದರೆ ಎಷ್ಟೋ ಎಕ್ಸ್ಪೀರಿಯನ್ಸ್ ಇರೋ ಥರ ಹರಿ ಸರ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ರು. ಆ್ಯಂಡ್ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ, ಏನು ಮಾಡಬೇಕು ನಾನು ಅಂತ. ಈ ಜನ್ರೇಷನ್ ಹಾಗೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿ, ಮತ್ತು ಅಪ್ಪ ಮಗಳು, ಅಪ್ಪ ಮಗ, ಫ್ರೆಂಡ್ಶಿಪ್, ಲವ್, ಇದೆಲ್ಲದನ್ನೂ ಈ ಎಲ್ಲ ಒಂದು ಎಮೋಷನ್ಸ್ನು ಈ ಸಿನಿಮಾದಲ್ಲಿ, ನಮ್ಮ ಸಣ್ಣ ಪುಟ್ಟಣ್ಣ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮತ್ತು ಸಾಂಗ್ಸ್ಗಳು ಸಚಿನ್ ಬಸ್ರೂರ್ ಸರ್ ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನಮ್ಮ ಗನು ಮಾಸ್ತರು ಫಾರ್ ದ ಫಸ್ಟ್ ಟೈಮ್ ನನ್ನ ಕೈಲಿ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ, ತುಂಬ ಖುಷಿ ಆಯಿತು. ನನಗೆ ಆಶ್ಚರ್ಯ ಆಗ್ತಿದೆ, ಅಯ್ಯೋ ನಾನು ಈ ಥರ ಮಾಡ್ಬೋದಾ ಡಾನ್ಸು ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ. ಅಷ್ಟು ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೃಷ್ಣಣ್ಣ ಅದ್ಭುತವಾಗಿ ನಮ್ಮನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಜೊತೆ ಆಗಿರ್ಬೋದು ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅದೇ ಪ್ರಣಮ್ ಹೇಳ್ದಾಗೆ ಒಂಥರ ಇನ್ಸ್ಟಿಟ್ಯೂಷನ್ ಥರ ಇತ್ತು ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ವಿ ಆರ್ ಸೋ ಹ್ಯಾಪಿ. ಇವತ್ತು ಒಂದು ಒಳ್ಳೆ ಪುಣ್ಯ ಕ್ಷೇತ್ರ ಅಂತಲೇ ಹೇಳ್ಬೋದು, ಬಂಡೆ ಮಾಕಾಳಮ್ಮ ದೇವಸ್ಥಾನದಲ್ಲಿ ನಾವು ಮುಗಿಸ್ತಾ ಇದ್ದೀವಿ. ನಾವು ಪೋಸ್ಟ್ ಪ್ರೊಡಕ್ಷನ್ಗೆ ನಾವು ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಸೊ ಇವಾಗ ನಿಮಗೂ ಗೊತ್ತು, ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಈಗ ಸಿನಿಮಾ ಫಿಲ್ಮ್ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ, ಆಮೇಲೆ ಜನರನ್ನ ಥಿಯೇಟ್ರಿಗೆ ಹೆಂಗೆ ಕರೆಸ್ಬೇಕು ಅಂತಲೂ ನಮಗೆ ಗೊತ್ತಿಲ್ಲ. ಒಳ್ಳೆ ಕಂಟೆಂಟ್ ಇದ್ರೂ ಬರಲ್ಲ ಅಂತಾರೆ, ಅಥವಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೂ ಬರ್ತಾ ಇಲ್ಲ. ಸೊ ನಿಮ್ಮ ಹೆಲ್ಪ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಒಂದು ಸೊಲ್ಯೂಷನ್ ಅನ್ನೋದನ್ನು ನಾವು ಕಂಡಿಡ್ಕೊಳ್ಳೇಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹರಿ ಸರ್ ಥ್ಯಾಂಕ್ ಯು. ಇನ್ನು ಮುಂದೆ ನಮ್ಮ ಹೇಳ್ದಂಗೆ ನಿಮ್ಮ ಕೈ ಚಳಕ ಶುರು ಆಗುತ್ತೆ. ಆ್ಯಂಡ್ ಯಾರನ್ನಾರು ನಾನು ಮರ್ತಿದ್ರೆ, ಆ್ಯಂಡ್ ನಮ್ಮ ಏಡೀಸ್ ಅರುಣ್ ಸರ್, ಆಕಾಶ್ ಸರ್ ಮತ್ತು ಅನು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದು ನಮ್ಮನ್ನೆಲ್ಲ ಡೈಲಾಗ್ಸ್ ಆಗಿರ್ಬೋದು ಹಿಂಗಿರಬೇಕು ಹಂಗೆ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಚೆನ್ನಾಗೆ ತಮಾಷೆ ಮಾಡಿ ಒಂದು ಒಂದು ಫ್ಯಾಮಿಲಿ ಥರನೇ ಇದ್ವಿ ನಾವು ಎಲ್ಲರೂ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ಡೈರೆಕ್ಟರ್ ಶ್ರೀಕಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಳ್ಳೆ ಟೀಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್, ಶ್ರೀಕಾಂತ್ ಸರ್. ಫಸ್ಟ್ ಆಫ್ ಆಲ್ ಪ್ರಣಮ್ ಸರ್ ಜೊತೆ ನಾನು ತುಂಬ ಕ್ಲಾಸಲ್ಲೆಲ್ಲ ಜೊತೆಗಿರ್ತಾ ಇದ್ವಿ, ಬಟ್ ಈ ಸತಿ ಫಸ್ಟ್ ಟೈಮ್ ನಾನು ಕೊರಿಯೋಗ್ರಫಿ ಮಾಡೋಕ್ಕಾದ್ರೆ ಪ್ರಣಮ್ ಸರ್ನ ಕೇಳ್ಕೊಂಡ್ವಿ, ಸರ್ ಚೆನ್ನಾಗಿ ರಿಹರ್ಸಲ್ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಕ್ಕೆ ಅವ್ರು ತುಂಬ ಅವ್ರ ಟೈಮ್ನ ಕೊಟ್ಟರು. ಬೇರೆ ಶೂಟಿಂಗ್ನ ಆ್ಯಕ್ಚುಲಿ ಒಂದಷ್ಟು ಶೂಟಿಂಗ್ನ ಪೋಸ್ಟ್ಪೋನ್ ಮಾಡಿ ರಿಹರ್ಸಲ್ಗೋಸ್ಕರ ಟೈಮ್ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ಪ್ರಣಮ್ ಸರ್, ನೀವು ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಹೊಸ ಹೊಸ ಕಾನ್ಸೆಪ್ಟ್ಗಳು ರೆಡಿ ಮಾಡ್ತಾ ಇರ್ಬೋದು. ಕ್ಯಾಮ್ರಾಮನ್ ಸರ್ ಎಷ್ಟು ಡೆಡಿಕೇಟೆಡ್ ಅಂದರೆ ರಿಹರ್ಸಲ್ಗೆ ಬಂದು ರಿಹರ್ಸಲಲ್ಲೇ ಅವ್ರ ಶಾರ್ಟ್ಸ್ ಯಾವ ಥರ ಅಂತ ಕೇಳಿಕೊಂಡು ವರ್ಕ್ ಮಾಡ್ತಾಯಿದ್ರು. ನನಗೆ ಎಸ್ಪೆಷಲಿ ನಿನ್ನೆ ಮೊನ್ನೆ ರಘುಡೋ ಜೊತೆ ವರ್ಕ್ ಮಾಡಿದೆ, ನಮಗೆ ಒಂದ್ಸತೆ ಖುಷಿ ಅನಿಸುತ್ತೆ. ನಾವು ಏನು ಕೇಳ್ತೀವೋ ಅದನ್ನು ನಮ್ಮ ಮೈಂಡಲ್ಲಿ ಇರೋದನ್ನು ಅದೇನೇ ಸ್ಕ್ರೀನ್ ಮೇಲೆ ಕೊಡೋಷ್ಟು ತುಂಬ ಎಕ್ಸ್ಪೀರಿಯನ್ಸ್. ಅವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟು ಮಾತಾಡಿದ್ರೆ ಸಾಲಲ್ಲ. ಈ ಜಾಗದಲ್ಲಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿದರೆ ಸಾಕು ಅಂತ ನಾವು ಮಾನಿಟರ್ ಮುಂದೆ ಅನ್ಕೊಂತಾದ್ರೆ ಅಲ್ಲಿ ಮಾಡಿಬಿಟ್ಟಿರ್ತಾರೆ, ಅಷ್ಟು ತುಂಬ ಕ್ಯಾಶ್ ಮಾಡ್ಕೊತಾರೆ. ನಂಗೆ ತುಂಬ ಖುಷಿ ಆಯ್ತು ಸರ್,
ನಿಮ್ ಜೊತೆ ಅಂತೂ ಎಷ್ಟೊಂದು ಸಾಂಗ್ಸ್ ಮಾಡಿದೀನಿ, ಎವ್ರಿ ಟೈಮ್ ಅದೇ ಫ್ರೆಶ್ ಫೀಲ್ ಕೊಡ್ತಾ ಇರ್ತೀರ. ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಮೇಡಮ್ ಹೇಳ್ದಂಗೆ ಇದು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದಾರೆ, ನನಗಂತೂ ಅನ್ನಿಸ್ತಾ ಇಲ್ಲ. ಅವ್ರು ತುಂಬ ಡ್ಯಾನ್ಸ್ ಕಲಿತು ಮಾಡ್ತಾ ಇದ್ದಾರೆ ಅಂತ ಅಂತ ಅನ್ನಿಸ್ತಾ ಇದೆ. ಬಟ್ ನಾವಿಲ್ಲಿ ಇಷ್ಟೊಂದು ಜನ ನಾವು ಈ ಥರ ಎಲ್ಲ ಸಾಂಗ್ ಮಾಡಿ ನಿಮ್ಮ ಸಾಂಗ್ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಏನೇನು ಹೊಸ ಥರ ಮಾಡಿದ್ದೀವಿ ಅಂತ. ಬಟ್ ಇದಕ್ಕೆಲ್ಲ ಹರಿ ಸರ್, ನಮ್ಮ ಪ್ರೊಡ್ಯೂಸರ್ ಹರಿ ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಮಾಡಿ, ಮಾಡಿ ಮಾಸ್ಟರ್ ಏನು ಬೇಕು ಮಾಡಿ ಮಾಸ್ಟರ್ ಅಂತೇಳಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ತೆ. ನಾವು ಮಾತಾಡೋದೇನಿಲ್ಲ, ಎಲ್ಲ ಅಣ್ಣ ದೊಡ್ಡವರೆಲ್ಲ ಮಾತಾಡಿದ್ದಾರೆ. ನಮ್ಮ ಅಣ್ಣನವರು ಸರ್, ಮಾಸ್ಟರು, ನಮ್ಮ ಶ್ರೀಕಾಂತ್ ಸರ್, ಪ್ರಣಾಮ್ ಸರ್, ಖುಷಿ ಮೇಡಮ್, ನಮ್ಮ ಏಜೆಂಟ್ ಹರಿ ಸರ್, ನಾವು ಆ್ಯಕ್ಚುಲಿ ಎಲ್ಲರಿಗೂ ಚಿಕ್ಕವರು. ಒಂದು ಖುಷಿ ಏನಂದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ರಂಗಣ್ಣನವರು ಸರ್ ಕ್ಯಾಪ್ಟನ್, ನಮ್ಮ ಪ್ರಣಾಮ್ ಸರ್ಗೆ, ನಮ್ಮ ಟೀಮ್ಗೆ ನಮ್ಮ ಶ್ರೀಕಾಂತ್ ಸರ್ ಕ್ಯಾಪ್ಟನ್ ಆ್ಯಕ್ಚುಲಿ. ಯಾಕೆಂದರೆ ಒಂದು ಟೀಮ್ನ ರೆಡಿ ಮಾಡ್ಕೊಂಡು ಸಿನಿಮಾ ಮಾಡೋದಕ್ಕೆಲ್ಲ ಅದು ತುಂಬ ಕಷ್ಟ. ಯಾಕೆಂದರೆ ನಾವು ಒಂದು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗೋವರೆಗೂ ಬೇರೆ ಡೈವರ್ಟ್ ಆಗೋಕ್ಕೆ ಬಿಡಲ್ಲ ಅವರು. ಒಂದು ಡಿಸ್ಕರ್ಷನ್ ಇರಲಿ ಏನಿರಲಿ, ಅದು ಒಂದ್ಸಲ ಡಿಸ್ಕರ್ಷನ್ ಕೂತ್ಕೊಂಡ್ರು ಅಷ್ಟೇ ಅದು ಫುಲ್ ಕಂಪ್ಲೀಟು. ಬೆಳಿಗ್ಗೆ ಕೂತ್ಕೊಂಡ್ರೆ ಮತ್ತೆ ಮಾರ್ನಿಂಗ್ ಬೆಳಿಗ್ಗೆ ಆಗಿರುತ್ತೆ ಡಿಸ್ಕರ್ಷನ್ ಮುಗಿಯೋಷ್ಟು, ನಮಗೆ ಗೊತ್ತಿರಲ್ಲ. ಹೊರಗಡೆ ಬಂದು ನೋಡಿದ್ರೆ ಬೆಳಗ್ಗೆ ಆಗಿಬಿಟ್ಟಿರುತ್ತೆ. ಅಷ್ಟು ಎಫೆಕ್ಟಿವ್ ಆಗಿ ನಮ್ಮನ್ನೆಲ್ಲ ಕೆಲಸ ಮಾಡಿಸ್ತಾರೆ. ಅವ್ರ ಜೊತೇಲಿ ಕೆಲಸ ಮಾಡೋದು ನಮ್ಗೆ ತುಂಬ ಖುಷಿ ವಿಚಾರ. ಯಾಕೆಂದರೆ ನಾವು ನೋಡಿದ ಮಟ್ಟಿಗೆ ಏನಂದರೆ ಡೈರೆಕ್ಟ್ರುಗಳು ತುಂಬ ಡಿಸ್ಕರ್ಷನ್ ಮಾಡಿಕೊಂಡು ಕೆಲಸ ಮಾಡೋದು ತುಂಬ ಕಮ್ಮಿ ಇದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅವ್ರ ಜೊತೇಲಿ ಕೆಲಸ ಮಾಡೋದ್ರಲ್ಲಿ ಗೊತ್ತಾಗೋದು, ಪ್ರತಿಯೊಂದು ವಿಚಾರಕ್ಕೂ ಕರೆದು ಎಲ್ಲರೂ ಡಿಸ್ಕರ್ಷನ್ ಮಾಡಿಕೊಂಡು ಅಲ್ಲಿ ಹೋದರೆ ನಮ್ಮ ಶಾರ್ಟಿಗೆ ರೆಡಿ ಇರಬೇಕು. ಅಲ್ಲಿ ಹೋಗಿ ಸೆಟ್ಟಲ್ಲಿ ಯಾರು ಡಿಸ್ಕರ್ಷನ್ ಮಾಡಬಾರ್ದು ಅನ್ನೋದು ಪ್ರಿಪೇರ್ ಮಾಡಿ ಎಲ್ಲ ಟೀಮ್ಗೂ ಕೆಲಸ ಮಾಡಿಸ್ತಾರೆ. ಅದು ದೊಡ್ಡ ಖುಷಿ ವಿಚಾರ, ನನ್ನ ಪುಣ್ಯ ಅದು ಆ್ಯಕ್ಚುಲಿ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಯಾಕೆಂದರೆ ನಮ್ಗೆ ಈಸಿ ಆಗಿಬಿಡುತ್ತೆ. ನಮ್ಮ ಮಾಸ್ಟ್ರು ಅಷ್ಟೇ, ಒಂದು ಡ್ಯಾನ್ಸ್ ಮಾಡಬೇಕಾದ್ರೂ ಪಾಪ ನಾವು ಹೋದ್ರಲ್ಲಿಗೆ ಪ್ರತಿಯೊಂದು ಶಾರ್ಟನ್ನು ಕಂಪೋಸ್ ಮಾಡಿ ತೋರಿಸ್ತಾ ಇದ್ರು ನಮಗೆ, ಕೃಷ್ಣಣ್ಣ ಹಿಂಗೆ ಈ ಶಾರ್ಟ್ ಹಿಂಗೆ ಬರುತ್ತೆ, ಈ ಶಾರ್ಟ್ ಹಿಂಗೆ ಬರುತ್ತೆ. ನಮ್ಗೆ ಈಸಿ ಆ್ಯಕ್ಚುಲಿ ಅಲ್ಲಿ ಹೋಗ್ಬಿಟ್ರೆ ಮಾಸ್ಟ್ರು ಬರೋಷ್ಟರಲ್ಲಿ ಲೈಟಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಡ್ತಾ ಇದ್ದೆ, ಹಂಗಾಗಿ ಬೇಗ ಕೆಲಸ ಆಗ್ತಾಯಿತ್ತು. ಹಂಗಾಗಿ ಧನು ಮಾಸ್ಟ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರಣಾಮ್ ಸರ್ ಅಂತೂ ನಾವು ಮಾತಾಡೋಂಗಿಲ್ಲ, ಯಾಕೆಂದರೆ ಅವರು ನಾವು ಲೊಕೇಶನ್ ನೋಡಬೇಕಾದ್ರೂ ಜೊತೆಲೇ ಬರ್ತಾಯಿದ್ರು. ನಾವು ಇದೇನಪ್ಪ ಪಾಪ ಅವ್ರನ್ನು ನಾವು ಇಷ್ಟು ಬಳಗಡಿಸ್ತಾ ಇದೀವಲ್ಲ ಅಂದ್ಕೊಂಡು ನಾವು ಒಂದು ವಾರ ಒಂದು ವೀಕ್ ಹೋದರೆ ಲೊಕೇಶನ್ ನೋಡೋಕ್ಕೆ ಒಂದು ವೀಕ್ ನಮ್ಮ ಜೊತೆಲೇ ಜರ್ನಿ ಮಾಡ್ತಾಯಿದ್ರು ಪಾಪ ಅವರು. ಅಷ್ಟು ಎನರ್ಜೆಟಿಕ್ ಹೀರೋ ಅವರು, ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ಖುಷಿ ಮೇಡಮ್ ಅಂತೂ ಮಾತಾಡೋಂಗಿಲ್ಲ, ಅವ್ರ ಹೆಸರಿರ್ತಕ್ಕಂಥ ಯಾವಾಗಲೂ ಖುಷಿ ಖುಷಿಯಾಗಿ ಅಂತಾರೆ. ಬೇಜಾರು ಮಾಡ್ಕೊಂಡಿದ್ದಂತೆ ಯಾವತ್ತೂ ನೋಡೇ ಇಲ್ಲ ಸೆಟ್ಟಲ್ಲಿ. ತುಂಬ ಥ್ಯಾಂಕ್ಸ್ ಮೇಡಮ್, ತುಂಬ ಚೆನ್ನಾಗಿ ಆ್ಯಕ್ಟ್ ಆಗಲಿ, ಡ್ಯಾನ್ಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ರು. ನಮ್ಮ ಖುಷಿ ಮೇಡಮ್ ಆಗ್ಬೋದು, ನಮ್ಮ ಪ್ರಣಾಮ್ ಸರ್ ಆಗ್ಬೋದು. ಆಮೇಲೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋಂಗಿಲ್ಲ, ರಂಗಣ್ಣ ಸರ್ ಅವ್ರು ಕಂಡ್ರೆ ಭಯ ನಮಗೆ. ಒಂದು ಮೂರು ಕೇಳಬೇಕಂದ್ರೆ ನಾನು ಡೈರೆಕ್ಟ್ರ್ ಸರ್ ಹೋಗ್ಬಿಟ್ಟು ಸರ್ ಸರ್ ಪ್ಲೀಸ್ ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ ನಾನು ಹೋಗ್ತೀನಿ ಕೇಳೋದು. ಇವರು ನಮ್ಮ ಸರ್ ಗೊತ್ತವ್ರಿಗೆ ಅಣ್ಣನ ಮಾಡಬೇಕಂತ ಪಾಪ ಅವರು ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋರು. ಪಾಪ ಅಣ್ಣ ಅಂತ ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಆ ವಿಚಾರದಲ್ಲಿ ತುಂಬ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಖುಷಿಯಾಯಿತು. ಇನ್ನು ನಮ್ಮ ಹರೀಶ್ ಅಣ್ಣ ಮಾತಾಡೋಂಗಿಲ್ಲ, ಯಾಕೆಂದರೆ ನಾವು ಏನೇ ಒಂದು ಸೀನ್ಗಳು ಮಾಡಬೇಕಾಗಲಿ ಏನೇ ಆಗಲಿ ತುಂಬ ಡಿಸ್ಕಷನ್ ಮಾಡ್ತಾ ಇದ್ವಿ ಯಾರು ಹರೀಶ್ ಅಣ್ಣನ ಜೊತೆ, ನಮ್ಮ ಎಡಿಟರ್ ಜೊತೆ. ಸರ್ ಹಿಂಗಿದೆ ಈ ಶಾರ್ಟ್ಗಳು ಹೆಂಗೆ ಮಾಡಿದ್ರೆ ಹೆಂಗಾಗುತ್ತೆ ಏನು, ಅಥವಾ ನಿಮ್ಗೆ ಏನಾರು ಐಡಿಯಾ ಇದೆಯಾ, ನಿಮ್ಮ ಲೈಟಿಂಗ್ ಯಾವ ಥರ ಮಾಡಬೇಕು ಅಂತ ಏನಾರು ಇದೆಯಾ ಅಂದರೆ ಪಾಪ ಅವರು ನಮ್ಮ ಜೊತೆನಲ್ಲೇ ಬರೋರು. ಅವರು ಬಂದು ಎಲ್ಲರೂ ಜೊತೆಲೇ ಡಿಸ್ಕಷನ್ ಮಾಡ್ಕೊಂಡ್ಬಿಟ್ಟು ಕೆಲಸ ಮಾಡೋದ್ರಿಂದ ಈ ಸಿನಿಮಾ ತುಂಬ ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ಮೀಡಿಯಾದವರು ನಮಗೆ ಇದೇ ಥರ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ನಮ್ಮದೇ ಅಂತಲ್ಲ, ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ದೀವಿ, ಎಲ್ಲ ಡೈರೆಕ್ಟ್ರುಗಳು, ಎಲ್ಲ ಟೆಕ್ನಿಷಿಯನ್ ಅಷ್ಟೇ, ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳನ್ನು ಎಲ್ಲ ಜನಗಳು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಟೀಮ್ಗೋಸ್ಕರ ಅವರು ಸಪೋರ್ಟ್ ಮಾಡೋದು ಇಲ್ಲ ಪ್ರಾಚಲ್ಲ ಎಲ್ಲರೂ ಹೇಳಿದ್ದಾರೆ, ಸೊ ಮತ್ತೆ ಬೆಳೆಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪರಿಚಯ ಬಂದು ನಮಗೆ ಬಿಫೋರ್ ಕೋವಿಡ್ ಇಂದನೂ ನಾವು ಫೋನಲ್ಲಿ ಮಾತಾಡ್ತಾ ಇದ್ವಿ, ಬಟ್ ಆಫ್ಟರ್ ಕೋವಿಡ್ ಲೈಕ್ ಎದುರುಗಡೆ ಸಿಕ್ಕಾಗ ಕತೆ ನರೇಶ್ ಹೇಳಿದ್ರು. ಸೊ ಸಿನಿಮಾ ಬಗ್ಗೆ ನಮಗೆ ಏನಂದ್ರೆ ಈ ಕಾಳಜಿ ತೊಂದರೆ ಏನು, ಎಂಟೈರ್ ಸಿನಿಮಾ ನಮಗೆ ಏನಿದ್ದು ಲೈಕ್ ನರೇ ಎಮೋಷನ್ಸ್ ಇಲ್ಲ. ಸೊ ಎಮೋಷನ್ಸ್ ಬಿಟ್ಟು ಆಚೆ ಹೋಗ್ಬಾರ್ದು ಅನ್ನೋದು ಒಂದು ಕನ್ಸರ್ನ್ ಇತ್ತು.
ಸೊ ಟೈಟ್ಲಿಗೆ ಏನಿದೆಯೋ ಅದನ್ನು ಜಸ್ಟಿಫಿಕೇಶನ್ ಕೊಡಬೇಕನ್ನೋ ಒಂದು ಮಾತ್ರ ಕಂಪ್ಲೀಟ್ ಫೋಕಸ್ ನಾವು ಅದ್ರ ಮೇಲೆ ಇಟ್ಕೊಳ್ಳೋದು. ಸೊ ಆ ಎಮೋಷನ್ಸ್ನ ಬಿಟ್ಟು ಆಚೆ ಹೋಗಿಲ್ಲ, ಮತ್ತು ಟೈಟಲ್ನ ಏನು ಸನ್ ಆಫ್ ಮುತ್ತಣ್ಣ ಆ ಟೈಟಲ್ನ ನಾವು ಕಂಪ್ಲೀಟಾಗಿ ಜಸ್ಟಿಫೈ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದು ಬಿಟ್ಟು ಲೈಕ್ ಅಪ್ಪ ಮಗ ಎಮೋಷನ್ಸ್ ಮಾತ್ರ ಅಲ್ಲ, ಅದು ಬಿಟ್ಟು ಇಂಡಿಯನ್ ಸರ್ಕಲಲ್ಲಿ ಲೈಕ್ ಬೇರೆ ಎಮೋಷನ್ಸ್ ಕೂಡ ಇದೆ. ಸೊ ಅದನ್ನೆಲ್ಲ ನೀವು ಸಿನಿಮಾದ ನೋಡೋದೇ ಗೊತ್ತಾಗುತ್ತೆ. ಸ ಡೈರೆಕ್ಟರ್ ಕಮಿಟ್ಮೆಂಟು ನಿಮಗೆ ಸಿನಿಮಾದಲ್ಲಿ ನೋಡೋದೇ ಗೊತ್ತಾಗುತ್ತೆ. ಸೊ ಮತ್ತು ಇನ್ನೊಂದು ಏನಂದರೆ ಲೈಕ್ ಸರ್ ಇನ್ಪುಟ್ಸ್ನ ತೊಗೊಂಡು ನಮ್ಮ ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ಲೈಕ್ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ದ ಪೋರ್ಷನ್ ಬಿಟ್ಟು ವಾರಣಾಸಿ ಎಪಿಸೋಡ್ ಬಗ್ಗೆ ಒಂದು ಸಣ್ಣ ಇನ್ಸಿಡೆಂಟ್ ಇರೋದು. ಸೊ ಈ ಸಿನಿಮಾದಲ್ಲಿ ನಾವು ವಾರಣಾಸಿಗೆ ಹೋಗೋಣ ಒಂದು ಸಣ್ಣ ಡಿಸ್ಕಸ್ ಮಾಡಿದ್ವಿ. ಆ ಜರ್ನಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆ ಇನ್ಪುಟ್ನ ತೊಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ಆ ಔಟ್ಪುಟ್ ಬಂದು ಸಿನಿಮಾಗೋಸ್ಕರ ತುಂಬ ಎಫರ್ಟ್ಸ್ ಹಾಕಿದ್ವಿ. ಸೊ ಅದು ತುಂಬ ಹೆಲ್ಪ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಂಥ ಔಟ್ಪುಟ್ನ ನೀವು ಸಿನಿಮಾ ನೋಡಬೇಕಾಗಿತ್ತು. ಎಲ್ಲಾರು ಕರೀತೀನಿ, ಒಂದು ಗ್ರೂಪ್ ಫೋಟೋ ತೆಗೆದ್ಬಿಟ್ರೆ ನೀನು ತೆಗೆದ್ಬಿಟ್ಟು ಇಡೋದಲ್ಲ ನಾನು ಕಳಿಸ್ಬೇಕು. ಹೌದು.